ಜಾತಿ ಭೇದವಿಲ್ಲದೆ ಅತ್ಯಂತ ಸಂಭ್ರಮದಿಂದ ಆಚರಿಸುವ ಹಬ್ಬ ಅದೇ ರಂಗುರಂಗಿನ ಹೋಳಿ. ಸಂತೆಕಟ್ಟೆಯಲ್ಲಿ ಮರಾಠಿ ಸಮುದಾಯದವರು ಹೋಳಿ ಹಬ್ಬವನ್ನು ಹಾಗೂ ಹೋಳಿ ಹಬ್ಬಕ್ಕೂ ಮುನ್ನ ತಿರುಗಾಟ ಸೇವೆಯನ್ನು ಹೇಗೆ ಆರಂಭಿಸುತ್ತಾರೆ ನೋಡೋಣ ಬನ್ನಿ. ಹೋಳಿ ಬಂತೆಂದರೆ ಸಾಕು, ಮಕ್ಕಳಿಂದ ಹಿಡಿದು ಸಣ್ಣವರಿಂದ ಹಿಡಿದು ಹಿರಿಯರ ತನಕ ತುಂಬಾ ಸಂತೋಷದಿಂದ ಆಚರಿಸುತ್ತಾರೆ. ಮೈ ತುಂಬಾ ಬಣ್ಣ ಹಚ್ಚಿಕೊಂಡು ರಂಗಿನಾಟ ಆಡುತ್ತಾರೆ. ಬಣ್ಣಗಳ ಸಮೂಹದಿಂದ ರಂಗುರಂಗಿನ ಹೋಳಿಯನ್ನು ಭಾರತದಾದ್ಯಂತ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಜಾತಿ ಭೇದವಿಲ್ಲದೆ ಆಚರಿಸುವುದು ವಾಡಿಕೆ. ವಿವಿಧ ರೀತಿಯ ಬಣ್ಣಗಳನ್ನು ಒಬ್ಬರು ಇನ್ನೊಬ್ಬರಿಗೆ ಹಚ್ಚಿಕೊಳ್ಳುತ್ತಾ ನೃತ್ಯ ಮಾಡುವುದು, ಹೀಗೆ ಖುಷಿ ಖುಷಿಯಿಂದ ಬಣ್ಣಗಳ ಜೊತೆ ಆಟ ಆಡುತ್ತಾರೆ. ಸಂಭ್ರಮ ಸಡಗರದ ಹೋಳಿ ಹಬ್ಬಕ್ಕಾಗಿ ವಯಸ್ಸಿನ ಮಿತಿ ಇಲ್ಲದೆ ಜನರು ಕಾಯುತ್ತಿರುತ್ತಾರೆ. ನಮ್ಮ ಹಿರಿ ಗುರುಸ್ಥಾನದಿಂದ ಪೂರ್ವಜರು ಇಲ್ಲಿ ಆದಿ ಮೂಲ ಸ್ಥಾನ, ಒಂದು ಎಲ್ಲ ಭಕ್ತಾದಿಗಳಿಗೊಂದು ಆದಿಯಿಂದಾಗಿರ್ತದಂತೆ. ಆದಿ ಎನ್ನುವಂಥದ್ದು 10 ಸಂವತ್ಸರ ಕೂಡಿ ನಡೆಸುವಂಥ ವರ್ಷದಲ್ಲಿ 5 ದಿವಸ ಕಲ್ಪವೃಕ್ಷ ಎನ್ನುವಂಥ ಫಲ ಏರಿಸಿಕೊಂಡು ವಿಜೃಂಭಿಸಿಕೊಂಡು ಇಲ್ಲಿಂದ ಹೊರಟು ಹೋಗಿ ಪ್ರಧಾನವಾಗಿರ್ತಕ್ಕಂಥ ಗ್ರಾಮದ ಅಧಿಕಾರದ ಶಕ್ತಿಯಾಗಿರ್ತಕ್ಕಂಥ ಗೋಪಾಲಕೃಷ್ಣದಲ್ಲಿ ಅಲ್ಲಿ ಒಂದು ಸೇವೆಯನ್ನು ಕೊಟ್ಟು ಅಲ್ಲಿ ಎಲ್ಲ ನರ್ತನ ಸೇವೆಗಳನ್ನು ಗಳಿಸಿ ಮತ್ತು ಮುಂದೆಲ್ಲ ಈ ಭಾಗದಲ್ಲಿರ್ತಕ್ಕಂಥ ಸದ್ಭಕ್ತರ ಗೃಹಭಾಗದ ಮುಂಭಾಗದಲ್ಲಿ ನಾವೆಲ್ಲ ನರ್ತನ ಸೇವೆಯನ್ನು ಕೈಗೊಳ್ಳುತ್ತೇವೆ. ಅದೇ ರೀತಿಯಲ್ಲಿ ಹಿರಿ ಗುರುಸ್ಥಾನದ ಯಾವ ರೀತಿಯಲ್ಲಿ ಆದಿ ಮೂಲಸ್ಥಾನ ಎಂಬುದಾಗಿ ಈ ಮಣ್ಣಲ್ಲಿ ನಾವೆಲ್ಲ ಸೇವೆ ನಡೆಸಿಕೊಳ್ತಿದ್ದೆವು. ಅದೇ ರೀತಿಯಲ್ಲಿ ನಮ್ಮ ಅಜ್ಜ ಪಿಜ್ಜನವರು ಎಲ್ಲ ಸೇರಿಯಲ್ಲಿ ಒಂದು ಆ ಮಾನವನಿಗೊಂದು ಭಕ್ತಿ ಇದ್ದರೂ ಸಾಲದಂತೆ, ಶಕ್ತಿ ಇದ್ದರೂ ಸಾಲದಂತೆ, ಭಜನೆ ಮಾಡಿದರೂ ಸಾಲದಂತೆ, ತಾಯಿನ್ಯಾರು ಅಂತರಾಳದಲ್ಲಿ ಒಲಿಸಿಕೊಂಡು ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ಕ್ಷಣ ಮಾತ್ರದಲ್ಲಿ ಒಲಿದು ನಿಲ್ತಾಳಂತೆ. ಆ ನಿತ್ತಾಗ ಅಡಿ ಕುಡಿಯಿಂದ ಈ ಕೆಲವು ದಿಕ್ಕಿನಲ್ಲಿ ಕೆಲವು ಭಾಗದಲ್ಲಿ ಎಲ್ಲ ಹೊರಭಾಗದಿಂದ ಆವೇಶವಾಗುವಂಥ ಮಗುವನ್ನು ಕರೆಸಿಕೊಂಡು ಆ ಭಾಗದಲ್ಲಿ ನಿಲ್ಲಿಸಿ ಕ್ಷಣ ಮಾತ್ರದಲ್ಲಿ ತಾಯಿಯ ಅಭಯ ನುಡಿ ಕೇಳ್ತಾರೆ. ಎಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಣೆಯ ಕಾರ್ಯಕ್ರಮ ಎಲ್ಲವನ್ನು ಮಾಡ್ತಾರೋ ಅಲ್ಲಿ ತಾಯಿ ಅತಿ ಶೀಘ್ರದಲ್ಲಿ ಒಲಿಸಿಕೊಂಡು ಯಾವುದಾದರೂ ಆದಿ ಮೂಲಸ್ಥಾನ ಸೇವೆ ಮಾಡುವಂಥ ಮಗುವಿಗೆ ಒಂದು ದೃಷ್ಟಿಯನ್ನಿಟ್ಟು ಅಲ್ಲಿ ಸೇವೆ ಮಾಡುವ ಮಗು ಎಂಬುದಾಗಿ ಒಂದು ವರಪ್ರಸಾದ ಕೊಡ್ತಾರಂತೆ. ಆ ಕೊಟ್ಟಂಥ ನಾವು ಬಾಲ್ಯದಲ್ಲಿ ಇರುವಂಥ ವೇಳೆಯಲ್ಲಿ ನಮಗೆ ಯಾವುದೂ ಗೋಚರ ಇಲ್ಲ, ಹಾಗೆ ಯೌವನಕ್ಕೆ ಬರುವಂಥ ಹೊತ್ತಿನಲ್ಲಿ ನಮ್ಮ ಅಜ್ಜಂದಿರೆಲ್ಲ ಈ ತಾಯಿಯ ಸಮ್ಮುಖದಲ್ಲಿ ಒಂದು ಪುಷ್ಪವನ್ನು ಹಿಡಿದು ಎಲ್ಲ 10 ತಾಯಿಯ ಮಕ್ಕಳು ನಡೆಸಿದಂಥ ಸೇವೆ ಕಣ್ತುಂಬಿಸಿಕೊಂಡಾಗ ಆ ಬಿಂಬ ಮಧ್ಯದಲ್ಲಿ ಐಕ್ಯಾಗಿರ್ತಕ್ಕಂಥ ತುಳಜಭವನ ಸಾನ್ನಿಧ್ಯವನ್ನು ಮಗುವಿನ ಮುಖೇನವಾಗಿ ಸಂಪೂರ್ಣವಾಗಿ ಆವೇಶವಾಗಿ ಬರಬೇಕು. ನಾವು ನಡೆಸಿದಂಥ ಸೇವೆ ಕೈಕಾರ್ಯಗಳನ್ನು ಎಲ್ಲಾದರೂ ಒಂದೊಂದು ರೀತಿಯಲ್ಲಿ ಒಂದು ತಪ್ಪು ಆಜ್ಞೆ ಇದ್ದರೂ ತಾಯೆಲ್ಲ ಮನ್ನಿಸಿಕೊಂಡು ಈ ಭಾಗದಲ್ಲಿ ಇರ್ತಕ್ಕಂಥ ಸದ್ಭಕ್ತರಿಗೂ ಗ್ರಾಮಕ್ಕೂ ಎಲ್ಲ ರೀತಿಯಲ್ಲಿ ಅನುಗ್ರಹಿಸುವಂಥ ಪ್ರಸಾದ ಈ ಮಣ್ಣಲ್ಲಿ ಸಿಗಬೇಕೆಂಬುದಾಗಿ ಪ್ರಾರ್ಥನೆ ಸಲ್ಲಿಸಿಕೊಂಡಾಗ ಅವಳು ಕ್ಷಣ ಮಾತ್ರದಲ್ಲಿ ಮಗುವಿನ ಮುಖೇನವಾಗಿ ಆವೇಶವೂ ಆಗ್ತಾಳೆ. ಆವೇಶ ಆಗಿದಂಥ ಹೊತ್ತಿನಲ್ಲಿ ಪ್ರಧಾನದಲ್ಲಿ ಗುರು ಹಿರಿಯರನ್ನು ಆಶೀರ್ವಾದ ಪಡೆದುಕೊಂಡು ತಾಯಿಯ ಅನುಗ್ರಹವನ್ನು ಪಡೆದುಕೊಂಡು ಗುರಿಕಾರರೇ ಮುಂದೆ ಇಟ್ಟುಕೊಂಡು ನಡೆಸಿದಂಥ ಸೇವೆಗಳನ್ನೆಲ್ಲ ತಾಯಿ ಅಭಯ ಪ್ರಕಾರವಾಗಿ ವಚನ ನುಡಿ ಪ್ರಕಾರವಾಗಿ ಈ ಮಣ್ಣಲ್ಲಿ ಹರಿಸಿಕೊಡ್ತಾಳೆ. ಹರಿಸಿಕೊಂಡಂಥ ಹೊತ್ತು ಪ್ರಾರಂಭದ ದಿನವಾದ ಗೋಪಾಲಕೃಷ್ಣದಲ್ಲಿ ಪ್ರಧಾನ ಸೇವೆಯನ್ನು ಪಡೆದುಕೊಂಡು ನಂತರದಲ್ಲಿ ಹೊರಭಾಗದ ಭಕ್ತಾದಿಗಳಿಗೆ ಹೋಗಿಕೊಂಡಾಗ ಏನೋ ಒಂದು ಮಗುವಿಗೋ ಒಂದು ಗೃಹಭಾಗಕ್ಕೋ ಒಂದು ಗೋಶಾಲೆಗೋ ಒಂದು ಬಂದಿರತಕ್ಕಂಥ ವ್ಯವಹಾರ ಉದ್ಯೋಗಕ್ಕೋ ಒಂದು ಆ ಯೌವನಕ್ಕೆ ಬರುವಂಥ ಹೊತ್ತು ಒಂದು ಹೆಣ್ಣು ಶಿಶುವಾಗಲಿ ಒಂದು ಗಂಡು ಶಿಶುವಾಗಲಿ ಅವರಿಗೆ ಶುಭಲಗ್ನ ಶುಭಮುಹೂರ್ತ ಆಗಿದಂಥ ಹೊತ್ತಿನಲ್ಲಿ ತಂದೆ ತಾಯಿಯನ್ನು ಎನಿಸಿಕೊಂಡಾಗ ಅವರಿಗೊಂದು ಫಲನೋ ಅಲ್ಲೋ ಮಗು ಪ್ರಾಪ್ತಿ ಆಗಲಿಲ್ಲ ಅಂತಾದರೆ ಹೋಳಿ ಹಬ್ಬವನ್ನು ವಿವಿಧ ಪ್ರದೇಶದಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ. ಉಡುಪಿ ಹೆಬ್ರಿಯ ಸಂತೆಕಟ್ಟೆಯಲ್ಲಿ ಮರಾಠಿ ಸಮುದಾಯದವರು ಹೋಳಿ ಹಬ್ಬವನ್ನು ಬಹಳ ವೈಭವದಿಂದ ಆಚರಿಸುವುದು ವಾಡಿಕೆ. ಹೋಳಿ ಹಬ್ಬಕ್ಕೆ ಕೆಲವು ದಿನಗಳು ಇರುವಾಗಲೇ ತಯಾರಿ ಬಲು ಜೋರಾಗಿಯೇ ಇರುತ್ತದೆ. ಹೋಳಿ ಹಬ್ಬಕ್ಕೂ ಮುನ್ನ ವರ್ಷಂ ಪ್ರತಿಯಂತೆ ತಿರುಗಾಟ ಸೇವೆಯನ್ನು ಆರಂಭಿಸುತ್ತಾರೆ. ಅನೇಕ ಗ್ರಾಮಗಳಿಗೆ ತೆರಳಿ ಹಾಡುಗಳ ಮೂಲಕವೇ ವಿಧಿವಿಧಾನ ಪೂರೈಸಿ ಗ್ರಾಮ ದೇವಸ್ಥಾನಗಳಲ್ಲಿ ಕೋಲಾಟ ಗುಮ್ಮಟೆ ನೃತ್ಯ ಮಾಡುವ ಮೂಲಕ ಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ. ವೆಂಕಟೇಶ್ ನಾಯ್ಕ ಹುಣಸೆಬೆಟ್ಟು ಕಟ್ಟೆಯಮ್ಮನವರ ದೇವಸ್ಥಾನದ ಅಧ್ಯಕ್ಷರು. ವರ್ಷಂ ಪ್ರತಿಯಂತೆ ಹುಣಸೆಬೆಟ್ಟು ಕಟ್ಟೆಯಮ್ಮನವರ ಸನ್ನಿಧಿಯಲ್ಲಿ ನಮ್ಮ ಪೂರ್ವಜರು ನಮ್ಮ ಹೋಳಿ ಆಚರಣೆಯನ್ನು ಅನಾದಿ ಕಾಲದಿಂದಲೂ ಹೇಗೆ ಮಾಡಿಕೊಂಡು ಬಂದಿದ್ದಾರೆ ಅದೇ ತರನಾಗಿ ನಾವು ಮಾಡಿಕೊಳ್ಳುವುದಕ್ಕೆ ಹೋಳಿಯ ಆರಂಭದ
ಮೊದಲು ನಾವು ಒಂದು ಸಭೆಯನ್ನು ಕರೆದು ಗುರಿಕಾರರು ಮತ್ತು 10 ಸಮಸ್ತರ ಒಂದು ಸಭೆಯನ್ನು ಕರೆದು ಸಭೆಯಲ್ಲಿ ಈ ವರ್ಷದ ಹೋಳಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಎನ್ನುವುದರ ಬಗ್ಗೆ ಸಭೆಯಲ್ಲಿ ನಿರ್ಣಯಿಸುತ್ತೇವೆ. ಅದೇ ಪ್ರಕಾರ ನಮ್ಮ ಪೂರ್ವಜರು ಹೇಗೆ ನಡೆಸಿಕೊಂಡು ಹೋಗಿದ್ದಾರೆ, ಅದಕ್ಕೆ ಸರಿಯಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಚಾಚು ತಪ್ಪದೆ ನಾವು ಹೋಳಿಯ ಸಂಭ್ರಮಾಚರಣೆಗಳನ್ನು ಮಾಡಿಕೊಂಡು ಹೋಗುತ್ತೇವೆ. ಹಾಗೆಯೇ ಹೋಳಿಯ ಪ್ರಾರಂಭಕ್ಕೆ ಮೊದಲನೇದಾಗಿ ನಾವು ಒಂದು ಈ ಅಮ್ಮನ ಸನ್ನಿಧಿಯಲ್ಲಿ ಒಂದು ಮಾರಿ ಪೂಜೆಯನ್ನು ಮಾಡುತ್ತೇವೆ. ಅದೇ ಥರನಾಗಿ ಆ ಮಾರಿ ಪೂಜೆ ಆದ ನಂತರ ನಮ್ಮ ಹೋಳಿಯ ಹುಣ್ಣಿಮೆ ಬರುವ ಮೊದಲ ಐದು ಆರು ದಿನಗಳ ಮೊದಲು ನಾವು ಮೊದಲನೇ ದಿನ ನಾವು ಸೇವಿಂಗ್ ಕಟ್ಟಿಂಗನ್ನು ಮಾಡ್ಕೊಳ್ತೇವೆ. ಆಮೇಲೆ ಮಧ್ಯದಲ್ಲಿ ಯಾರು ಹೋಳಿಯಲ್ಲಿ ಸೇವಿಂಗ್ ಕಟ್ಟಿಂಗ್ ಯಾರು ಮಾಡಿಕೊಳ್ಳುವ ಥರ ಇರುವುದಿಲ್ಲ. ಅದಾದ ನಂತರ ಮಾರನೇ ದಿನ ದಶಮಿಯ ದಿನ ನಾವು ಅಮ್ಮನ ಸನ್ನಿಧಿಯಲ್ಲಿ ಫಲ ಏರಿಸುವುದು ಅಂತ ಇದೆ, ಫಲ ಏರಿಸುವ ಕಾರ್ಯಕ್ರಮ. ಆ ದಿನ ನಾವೆಲ್ಲರೂ 10 ಸಮಸ್ತರು ಸೇರಿ ಅಮ್ಮನ ಸನ್ನಿಧಿಯಲ್ಲಿ ಇದು ಅಂತೇಳಿದರೆ ಹೋಳಿಗೆ ಸಂಬಂಧಪಟ್ಟಂತೆ ರಾಮಾಯಣ ಮಹಾಭಾರತದ ಕೆಲವು ಘಟನೆಗಳ ಆಧಾರಿತವಾಗಿ ಕೆಲವು ಪದ್ಯಗಳು ಇವೆ. ಆ ಪದ್ಯಗಳನ್ನು ಹೇಳಿಕೊಂಡು ನಾವು ಅಮ್ಮನ ಸನ್ನಿಧಿಯಲ್ಲಿ ಫಲ ಏರಿಸುವ ಮುಖೇನವಾಗಿ ನಾವು ಆ ವರ್ಷದ ಹೋಳಿಯನ್ನು ಆಚರಿಸುತ್ತೇವೆ. ತಮ್ಮ ಪೂರ್ವಜರು ನಡೆಸಿಕೊಂಡು ಬಂದಂತಹ ಸಂಪ್ರದಾಯವನ್ನು ಮರಾಠಿ ಸಮುದಾಯದ ಹಿರಿಯರು ಯುವಕರು ಈಗಲೂ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಉದ್ಯೋಗದಲ್ಲಿ ಇದ್ದವರು 5 ದಿನಗಳ ಕಾಲ ರಜೆ ಹಾಕಿ ತಿರುಗಾಟದಲ್ಲಿ ಭಾಗಿಯಾಗಿ ತಮ್ಮ ಮೂಲ ಆಚಾರವನ್ನು ಉಳಿಸಿಕೊಳ್ಳುತ್ತಿದ್ದಾರೆ. ಕಾಲಿಗೆ ಚಪ್ಪಲಿ ಧರಿಸದೆ ಬರೀ ಕಾಲಿನಲ್ಲಿ ಬೆಳಿಗ್ಗೆಯಿಂದ ಸಂಜೆಯ ತನಕ ತಂಡ ಕಟ್ಟಿಕೊಂಡು ಮನೆ ಮನೆಗೆ ತೆರಳಿ ಹೋಳಿಯ ಸಂಭ್ರಮವನ್ನು ಹಂಚುವುದರ ಜೊತೆಗೆ ಹೋಳಿಯ ಸಂದೇಶ ಸಾರುತ್ತಾರೆ. ಸಾಂಪ್ರದಾಯಿಕ ಹೋಳಿ ಆಚರಣೆ ಸಂದರ್ಭದಲ್ಲಿ ಮಾಂಸಾಹಾರವನ್ನು ತ್ಯಜಿಸಿ ಶುದ್ಧರಾಗಿ ಆಚರಿಸಿಕೊಳ್ಳುತ್ತಿರುತ್ತಾರೆ. ದೇವಸ್ಥಾನದಲ್ಲಿ ಫಲ ಏರಿಸಿ ನಂತರ ಎಲ್ಲರೂ ಮನೆ ಮನೆಗೆ ತಿರುಗಾಟ ಪ್ರಾರಂಭಿಸುತ್ತಾರೆ. ನನ್ನ ಹೆಸರು ಸಂದೀಪ್ ಅಂತೇಳಿ, ನಾನು ಇದೇ ಕೂಡುಕಟ್ಟಿಗೆ ಸಂಬಂಧಪಟ್ಟವನು. ನಮ್ಮ ಮನೆ ಇಲ್ಲೇ ಚಾರದಲ್ಲಿ ಇರೋದು. ನಮ್ಮ ಹಿರಿಯರು ಅಂದರೆ ನಮ್ಮ ತಾತ ಮುತ್ತಾತದಿಂದಲೂ ಇದು ಸಂಸ್ಕೃತಿಯನ್ನು ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ನಮ್ಮ ತಂದೆಯವರು ಏನು ಅನಿಸ್ಕೊಂಡು, ನನ್ನ ತಾತ ನನ್ನ ತಂದೆಯವರು ಏನು ಅನಿಸ್ಕೊಂಡು ಅನುಸರಿಸ್ತಾ ಬಂದಿರ್ತಾರೆ, ನಾವು ಹಾಗಾಗಿ ಇದನ್ನ ಅನುಸರಿಸ್ತಾ ಬಂದಿರ್ತೇವೆ. ನಮ್ಮ ತಲೆತಲಾಂತರಗಳಿಂದ ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಿಂದ ಆಗಿದ್ದರಿಂದ ಇದೊಂದು ಕೂಡುಕಟ್ಟು ಅಂತೇಳಿ ಅದರ ಈ ಸಂಸ್ಕೃತಿ ಈ ಕಾಲ ಸಂಸ್ಕೃತಿ ಉಳಿಬೇಕು, ಈ ಸಂಪ್ರದಾಯ ಉಳಿಬೇಕು ಅಂಥೇಳಿ ಉದ್ದೇಶದಿಂದ ಈಗ ಅವ್ರು ಹೇಳಿದಾಗೆ ವೆಂಕಟೇಶ್ ನಾಯ್ಕರು ಹೇಳಿದಾಗೆ ಕೆಲವರು ಕೆಲಸದಲ್ಲಿದ್ದಾರೆ, ಈಗ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ, ಅವರೆಲ್ಲರೂ ನಮ್ಮ ಈ ಆಚರಣೆಯನ್ನು ಈಗ ಇದನ್ನು ರಜೆ ಮಾಡಿ ಕೆಲವೊಮ್ಮೆ ಪರಿಸ್ಥಿತಿಗಳು ಏನು ಮಾಡಲಿಕ್ಕೆ ಆಗುವುದಿಲ್ಲ, ಈಗ ಎಲ್ಲ ದಿನ ಬರಲಿಕ್ಕೆ ಆಗುವುದಿಲ್ಲ, ಒಂದಿನೂ ಹೆಚ್ಚು ಕಮ್ಮಿ ಆಗ್ತದೆ, ಅದೇನು ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಕೆಳಮಟ್ಟದಿಂದ ಇದು ಈ ಕೂಲಿ ಕಾರ್ಮಿಕರು ಇದ್ದಾರೆ ನಮ್ಮಲ್ಲಿ, ಮೇಲೆ ಸ್ವಲ್ಪ ಪ್ರಭಾವಿ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ, ಅವರು ಸಹ ನಮ್ಮೊಟ್ಟಿಗೆ ಬರ್ತಾರೆ. ನಾವು 5 ದಿನ ಮನೆ ಮನೆ ಹೋಗಿ ಅವ್ರು ಹೇಳಿದಾಗೆ ಈ ಭಕ್ತಾಭಿಮಾನಿಗಳು ಅವರ ಹರಕೆ ರೂಪದಲ್ಲಿ ಸೇವೆಯನ್ನು ಹೇಳ್ಕೊಂಡಿರ್ತಾರೆ, ಅನ್ನದಾನ ಸೇವೆ ಈ ಥರ ಸೇವೆ ಹೇಳ್ಕೊಂಡಿರ್ತಾರೆ. ಆ ಸೇವೆ ಇದ್ದರಿಂದ ಮಧ್ಯಾಹ್ನ ಒಂದು ಅನ್ನದಾನ, ಅದೇ ರೀತಿಯಾಗಿ ರಾತ್ರಿ ಒಂದು ಹೊತ್ತಿನ ಅನ್ನದಾನ. ನಾವು ಮನೆ ಮನೆ ಹೋಗಿ ಅಲ್ಲಿ ಮಧ್ಯಾಹ್ನದಲ್ಲಿ ಊಟ ಮಾಡಿ ಪುನಃ ತಿರುಗಾಟ ಮಾಡಿ ಸಂಜೆ ಮತ್ತೊಂದು ಇನ್ನೊಂದು ಭಕ್ತರ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿ ಅಲ್ಲಿ ತಂಗಿರ್ತೇವೆ. ಈಗ ನಾವು ಈಗ ಬಿಸಿಲು ಜಾಸ್ತಿ ಆದ್ದರಿಂದ ಕೆಲವೊಮ್ಮೆ ಪರ್ಯಾಯವಾಗಿ ಗಾಡಿಯನ್ನು ಬಳಸ್ತೇವೆ, ಗಾಡಿಯಲ್ಲಿ ಹೋಗ್ತೇವೆ. ಮತ್ತೆ ಹೆಚ್ಚಲ್ಲಿ ಬರಿಗಾಲಲ್ಲಿ ಹೋಗೋದು, ಕೆಲವೊಮ್ಮೆ ಹಳ್ಳಿಗಾಡಲ್ಲಿ ಗಾಡಿ ಹೋಗುವುದಿಲ್ಲ, ಅಂಥ ಪ್ರದೇಶದಲ್ಲೆಲ್ಲ ನಾವು ನಡ್ಕೊಂಡೇ ಹೋಗಬೇಕಾಗ್ತದೆ. ಮತ್ತು ಸಿಟಿ ಕಡೆ ಇದ್ದಲ್ಲೆಲ್ಲ ನಾವು ಪರ್ಯಾಯವಾಗಿ ಗಾಡಿಯನ್ನು ಉಪಯೋಗಿಸ್ತೇವೆ. ನಮ್ಮ ಜಾತಿ ಸಮುದಾಯದಲ್ಲಿ ಮನೆ ಮನೆಗೆ ಹೋದಲ್ಲಿ ಸ್ಟಾರ್ಟಿಗೆ ಒಂದು 5 ಜನಕ್ಕೆ ಕಾಲಿಗೆ ನೀರು ಹಾಕ್ತಾರೆ, ಮದುವೆ ಆದರು ಮುತ್ತೈದರು, ಅದ ನಂತರ ತಳಿ ಕೊಡ್ತಾರೆ, ಮತ್ತು ಅದ ನಂತರ ಕೋಲಾಟ ಆಡಿ ಮತ್ತು ನಮಗೆ ಊಟೋಪಚಾರ ಎಲ್ಲ ಕಾಫಿ ತಿಂಡಿಯೆಲ್ಲ ಕೊಟ್ಟು ಊಟೋಪಚಾರ ಎಲ್ಲ ಮಾಡ್ತಾರೆ ನಮಗೆ. ಹೌದು, ನಮ್ಮ ಜಾತಿಲಿ ಮಾಡ್ತಾರೆ, ಬೇರೆ ಹೊರಗಡೆಯಿಂದ ಸಹ ಮಾಡ್ತಾರೆ. ಮತ್ತು ಒಂದು ಮಗಿನ ಕುಣಿಯುವ ಕಾರ್ಯಕ್ರಮ ಉಂಟು, ಸಣ್ಣ ತೊಟ್ಟು ಮಗಿನೆಲ್ಲ. ಹೌದು, ಅದು ಸಹ ಒಂದು ನಮ್ಮ ಇಲ್ಲಿಗೆ ಮುಂಚಿಂದ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಮತ್ತು ತೆಂಗಿನ ಮರಕ್ಕೆ ಸಹ ಒಂದು ಫಲ ಹಿಡಿದಿದ್ದರೆ ಅದಕ್ಕೂ ಸಹ ಒಂದು 5 ಜನ ಗಂಡಸರು ನೀರು ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆ ಆ ತೆಂಗಿನಕಾಯಿ ಹಿಡಿಯುವಂಥ ಒಂದು ಹಿಡೀಲಿ ಅಂತಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಹೌದು, ಹಿಡಿತದೆ. ಹೌದು, ಬರೋ ವರ್ಷಕ್ಕೆ ನಮಗೆ ಕೊನೆ ಫಲ ಕೊಟ್ಟರೆ ಬರೋ ವರ್ಷಕ್ಕೆ ನಮಗೆ ನಮ್ಮ ದೇವಸ್ಥಾನಕ್ಕೆ ಒಪ್ಪಿಸ್ತಾರೆ. ಹೌದು ಹೌದು ಹೌದು, ದೇವರಿಗೆ ಕೊಡ್ತಾರೆ ಇಲ್ಲಿ.
ವರ್ಷಕ್ಕೊಮ್ಮೆ ಬರುವ ಹೋಳಿ ಹಬ್ಬವನ್ನು ಇಲ್ಲಿನ ಜನರು ವೈಭವದಿಂದ ಆಚರಿಸುತ್ತಾರೆ. ಆಧುನಿಕ ಯುಗದಲ್ಲಿ ಹೋಳಿ ಆಚರಣೆಗಳು ನೋಡಲು ಬಲು ಅಪರೂಪವಾಗಿರುತ್ತದೆ. ಒಟ್ಟಿನಲ್ಲಿ ಇಂದಿನ ಆಧುನಿಕ ಯುವಜನರಿಗೆ ಹೋಳಿ ಎಂಬುದು ಒಂದು ಫ್ಯಾಷನ್ ಆಗಿ ಆಚರಿಸುವಾಗ ಉಡುಪಿಯ ಮರಾಠಿ ಸಮುದಾಯದ ನಿಜವಾದ ಸಾಂಸ್ಕೃತಿಕ ಶ್ರೀಮಂತಿಕೆಯ ಹೋಳಿ ಆಚರಣೆ ಸರ್ವರಿಗೂ ಮಾದರಿಯಾಗಿದೆ. ಉಡುಪಿ ದಜಿವಲ್ 24/7.